ಹಾಯ್ ಆಲ್, ಈ ವಿಡಿಯೋದಲ್ಲಿ ಮೆಗಾಫೇನ್ ಕ್ಯಾಪ್ಸುಲ್ಸ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಕ್ಯಾಪ್ಸುಲ್ಸ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಬಳಸುತ್ತಾರೆ. ಲಂಗ್ ಇನ್ಫೆಕ್ಷನ್, ಇಯರ್ ಇನ್ಫೆಕ್ಷನ್, ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಸ್ಕಿನ್, ಥ್ರಾಟ್, ಟೀತ್ ಇನ್ಫೆಕ್ಷನ್, ಜಾಯಿಂಟ್ ಮತ್ತು ಬೋನ್ ಇನ್ಫೆಕ್ಷನ್ಗೆ ಈ ಕ್ಯಾಪ್ಸುಲ್ಸ್ನ ಬಳಸುತ್ತಾರೆ. ಈ ಕ್ಯಾಪ್ಸುಲ್ಸ್ನ ವೈರಲ್ ಇನ್ಫೆಕ್ಷನ್ಗೆ ಬಳಸಬಾರದು. ಈ ಕ್ಯಾಪ್ಸುಲ್ಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಮಾತ್ರ ಯೂಸ್ ಮಾಡಿ. ಈ ಕ್ಯಾಪ್ಸುಲ್ಸ್ನ ಹೇಗೆ ಯೂಸ್ ಮಾಡಬೇಕಂದ್ರೆ, ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡಾಕ್ಟರ್ಸ್ ಡೋಸ್ ಮತ್ತು ಡ್ಯುರೇಷನ್ನ ಅಡ್ವೈಸ್ ಮಾಡುತ್ತಾರೆ. ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಕ್ಯಾಪ್ಸುಲ್ಸ್ನ ತೆಗೆದುಕೊಳ್ಳಿ, ಅಥವಾ ಡೈಲಿ 2 ಕ್ಯಾಪ್ಸುಲ್ಸ್ ಮಾರ್ನಿಂಗ್ ಮತ್ತು ನೈಟ್ ಊಟ ಆದ ನಂತರ ತೆಗೆದುಕೊಳ್ಳಿ. ಈ ಕ್ಯಾಪ್ಸುಲ್ಸ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ, ಇದರಲ್ಲಿ ಅಮಾಕ್ಸಿಸಿಲಿನ್ ಮತ್ತು ಕ್ಲೋಕ್ಸಾಕ್ಸಿಲಿನ್ ಎಂಬ ಆಂಟಿಬಯೋಟಿಕ್ ಮೆಡಿಸಿನ್ಸ್ ಇವೆ. ಈ ಮೆಡಿಸಿನ್ಸ್ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತವೆ. ಈ ಕ್ಯಾಪ್ಸುಲ್ಸ್ನ ಸೈಡ್ ಎಫೆಕ್ಟ್ಸ್: ಸ್ಕಿನ್ ರ್ಯಾಶ್, ವಾಮಿಟಿಂಗ್, ನೌಸಿಯಾ, ಫಂಗಲ್ ಇನ್ಫೆಕ್ಷನ್, ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ಈ ಕ್ಯಾಪ್ಸುಲ್ಸ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಕ್ಯಾಪ್ಸುಲ್ಸ್ನ ಸೇಫ್ಟಿ ಅಡ್ವೈಸ್: ಈ ಕ್ಯಾಪ್ಸುಲ್ಸ್ನಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಕ್ಯಾಪ್ಸುಲ್ಸ್ನ ಯೂಸ್ ಮಾಡಬಾರದು. ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ಈ ಕ್ಯಾಪ್ಸುಲ್ಸ್ನ ಅಪ್ಸೆಟ್ ಸ್ಟಮಕ್ದಿಂದ ತೆಗೆದುಕೊಳ್ಳಬಾರದು. ವೈರಲ್ ಇನ್ಫೆಕ್ಷನ್ಗೆ ಈ ಕ್ಯಾಪ್ಸುಲ್ಸ್ನ ಯೂಸ್ ಮಾಡಬಾರದು. ಮತ್ತು ಕಿಡ್ನಿ, ಲಿವರ್, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ಯಾಪ್ಸುಲ್ಸ್ನ ಯೂಸ್ ಮಾಡಿ. ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಮತ್ತು ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡಬಾರದು. ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್, ಬ್ರೀಸ್ ಫೀಡಿಂಗ್ ವುಮೆನ್ಸ್ಗೆ ಈ ಕ್ಯಾಪ್ಸುಲ್ಸ್ ಸೇಫ್ ಆಗಿರುವುದರಿಂದ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.